ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 48, ನವೆಂಬರ್ 5, 2019. ಸುದ್ದಿ ಸಂಶೋಧನೆ. ಶಂಕುಹುಳುಗಳ ಸಹಸ್ರ ವಿಷ. ಕವಡೆ ಶಂಕಗಳ ಬಗ್ಗೆ ಗೊತ್ತಲ್ಲ? ಕಡಲ ತಡಿಯಿಂದ ಹೆಕ್ಕಿ ತರುವ ಇವುಗಳಿಗೆ ಬಹಳ ಬೇಡಿಕೆ ಇದೆ. ದೊಡ್ಡ ಶಂಕಗಳನ್ನ ಊದುವುದಕ್ಕೆ ಕವಡೆಗಳನ್ನ ಜ್ಯೋತಿಷ್ಯದಲ್ಲಿ ಬಳಸುವುದನ್ನು ಕಂಡರೆ ಇವುಗಳಿಗೆ ಬಲು ದೈವಿಕ ಗುಣವಿದೆಯೇನೋ ಎನ್ನುವ ಅನುಮಾನ ಉಂಟಾಗುತ್ತದೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಬದುಕಿದ್ದ, ಆದರೆ ಈಗ ಶಿಲೆಯಾಗಿ ಬಿಟ್ಟಿರುವ ಈ ಮೃದ್ವಂಗಿಗಳ ಪೂರ್ವಜರ ಪಳೆಯುಳಿಕೆಗಳನ್ನು ಸುದರ್ಶನ ಚಕ್ರ ಎಂದೋ ಸಾಲಿಗ್ರಾಮ ಎಂದೋ ದೇವರ ಕೋಣೆಯಲ್ಲಿಟ್ಟು ಪೂಜಿಸುವುದು ಕೂಡ ಈ ಅನುಮಾನಕ್ಕೆ ಇಂಬು ಕೊಡುತ್ತದೆ. ವಾಸ್ತವವಾಗಿ ಕವಡೆ, ಶಂಕಗಳು ಹಾಗೂ ಅತಿ ಬುದ್ಧಿವಂತ ಎನ್ನಿಸಿಕೊಂಡ ಆಕ್ಟೋಪಸ್ ಕೂಡ ನಮ್ಮ ಹಿತ್ತಲಲ್ಲಿ ತೆಂಗು ಅಡಿಕೆ ಮರಗಳನ್ನು ಕಾಡುವ ಬಸವನ ಹುಳುವಿನ ಅಂತಹ ಜೀವಿಗಳು. ಇವನ್ನ ಮೃದ್ವಂಗಿಗಳು ಎನ್ನುತ್ತಾರೆ. ಆದರೆ ಈ ಶಂಕು ಹಾಗೂ ಕವಡೆಗಳು ಸಾಗರದಲ್ಲಿ ಬೆಳೆಯುತ್ತವೆ, ದೊಡ್ಡದಾಗಿ ಕಾಣುತ್ತವೆ ಅಷ್ಟೇ. ಹಾಗಂತ ಇವು ನಿಕೃಷ್ಟ ಜೀವಿಗಳಲ್ಲ, ಬಲು ಉಪಯುಕ್ತವೇ. ಇದೋ ಇವುಗಳ ಉಪಯುಕ್ತತೆಯ ಮತ್ತೊಂದು ಅಂಶದ ಬಗ್ಗೆ ಮೊನ್ನೆ ಕೆಮಿಕಲ್ ರಿವ್ಯೂಸ್ ಪತ್ರಿಕೆಯಲ್ಲಿ ಒಂದು ಪ್ರಬಂಧ ಪ್ರಕಟವಾಗಿದೆ. ಈ ಶಂಕದ ಹುಳುಗಳ ವಿಷ ಇದೆಯಲ್ಲ, ಅದು ಉಪಕಾರಿಯಂತೆ. ಇವನ್ನು ಔಷಧವನ್ನಾಗಿ ಬಳಸುವ ಪ್ರಯತ್ನಗಳು ನಡೆದಿವೆಯಂತೆ. ಕೆಮಿಕಲ್ ರಿವ್ಯೂ ಪತ್ರಿಕೆ ಶಂಕದ ಹುಳುಗಳಲ್ಲಿ ಕಂಡಿರುವ ಸಾವಿರಾರು ವಿಷವಸ್ತುಗಳನ್ನು ವರ್ಗೀಕರಿಸಿ ಅವು ಯಾವ್ಯಾವ ರೋಗಗಳಿಗೆ ಹೇಗೆ ಬಳಕೆ ಮಾಡಬಹುದು ಎಂದು ಪಟ್ಟಿ ಮಾಡಿದೆ. ವಿಷವನ್ನು ಔಷಧವನ್ನಾಗಿ ಬಳಸುವುದೇ ಇದೇನಿದು? ಇತ್ತೀಚೆಗೆ ವೈದ್ಯರು ಕೊಡುತ್ತಿರುವಂತಹ ಹೊಸ ಔಷಧಗಳು ವಿಷಗಳ ರೀತಿ ಎಂದು ನಾವು ಹಳೆಯ ವೈದ್ಯಕೀಯ ವಿಧಾನಗಳಿಗೆ ಮೊರೆ ಹೋಗುತ್ತಿರುವಾಗ ಪ್ರಾಣಿ ವಿಷವನ್ನೇ ಔಷಧವನ್ನಾಗಿ ಬಳಸೋಣ ಎನ್ನುತ್ತಿದ್ದೀರಲ್ಲ ಎಂದಿರಾ? ತಾಳಿ, ಕೇವಲ ಇದೊಂದೇ ವಿಷವಲ್ಲ, ಇನ್ನೂ ಹಲವು ವಿಷಗಳನ್ನು ನಾವು ಈಗಾಗಲೇ ಔಷಧಿಯಾಗಿ ಬಳಸುತ್ತಿದ್ದೇವೆ ಎಂದರೆ ಬಹುಶಃ ನೀವು ನಂಬಲಾರಿರಿ. ಆದರೆ ಒಬ್ಬನಿಗೆ ಆಹಾರ ಎನ್ನುವುದು ಇನ್ನೊಬ್ಬನಿಗೆ ವಿಷ ಎನ್ನುವುದನ್ನು ನಂಬುವ ನಾವು, ಒಬ್ಬನಿಗೆ ವಿಷ ಆಗುವುದು ಮನುಷ್ಯರಿಗೆ ಚಿಕಿತ್ಸೆಗೆ ಔಷಧಿಯೂ ಆಗಬಹುದು ಎಂದು ಕೂಡ ನಂಬುತ್ತೇವೆ. ಕೊಲ್ಲುವಂತಹ ಮಾರಕ ವಿಷವನ್ನು ವಿಷ ಎಂದು, ಹಾಗೆ ಕೊಲ್ಲದೆ ಆದರೆ ಜೀವಿಯ ಚಟುವಟಿಕೆಗಳನ್ನಷ್ಟೇ ಬಾಧಿಸುವ ಹಾಗೂ ಜೀವಿಗಳಿಂದ ಹುಟ್ಟಿದ ವಸ್ತುಗಳನ್ನು ನಂಜು ಎಂದು ಕರೆಯುತ್ತಾರೆ. ಇಂಗ್ಲಿಷಿನಲ್ಲಿ ಇವುಗಳನ್ನು ಅನುಕ್ರಮವಾಗಿ ಪಾಯ್ಸನ್ ಹಾಗೂ ಟಾಕ್ಸಿನ್ನು ಎನ್ನುತ್ತಾರೆ. ವಿಷ ಅಲ್ಪ ಪ್ರಮಾಣದಲ್ಲಿ ದೇಹವನ್ನು ಸೇರಿದರೂ ಕೂಡ ಬಲು ತೊಂದರೆಗೆ, ನಂಜು ಕೂಡ ಅಷ್ಟೇ. ಆದರೆ ನಂಜು ಕೊಲ್ಲುವುದಿಲ್ಲ, ದೇಹಕ್ಕೆ ತೊಂದರೆ ಮಾಡದಷ್ಟು ಅಲ್ಪ ಪ್ರಮಾಣದಲ್ಲಿ ಇವು ಉಪಕಾರಿಯೂ ಆಗಬಹುದು ಎನ್ನುವುದು ವಿಜ್ಞಾನಿಗಳ ತರ್ಕ. ಹೌದೇ, ಇಂತಹ ನಂಜು ಯಾವುದು ಎಂದಿರಾ? ಬಹುಶಃ ಇಂತಹದೊಂದು ನಂಜನ್ನು ಔಷಧಿಯನ್ನಾಗಿ ಅಲ್ಲ ಸೌಂದರ್ಯ ವರ್ಧಕವನ್ನಾಗಿ ಬಳಸುತ್ತಿದ್ದೇವೆ ಎಂದರೆ ಅಯ್ಯೋ ಎನ್ನಬೇಡಿ, ಇದೂ ಸತ್ಯ. ಕ್ಲಾಸ್ಟ್ರೀಡಿಯಂ ಬಾಟ್ಲೋಲಿನಂ ಎನ್ನುವ ಬ್ಯಾಕ್ಟೀರಿಯಾ ಇದೆ. ಇದು ಆಹಾರದಲ್ಲಿ ಸೇರಿದರೆ ಅದು ವಿಷಾಹಾರ ಆಗುತ್ತದೆ. ಕ್ಲಾಸ್ಟ್ರೀಡಿಯಂ ಬಾಟ್ಲೋಲಿನಂ ಬೆಳೆದ ಆಹಾರವನ್ನು ಸೇವಿಸಿದವರಿಗೆ ಅವರೆಷ್ಟು ಕಲುಷಿತ ಆಹಾರ ಸೇವಿಸಿದ್ದರು ಎನ್ನುವುದಕ್ಕೆ ತಕ್ಕಂತೆ ವಾಂತಿಯೋ ಭೇದಿಯೋ ಆಗಬಹುದು, ಇಲ್ಲವೇ ಪಾರ್ಶ್ವವಾಯುವೂ ತಗಲಬಹುದು. ಹೊಟ್ಟೆ ನುಲಿದಂತಾಗಿ ಆರಂಭದಲ್ಲಿ ಬಲು ಸಂಕಟ ಉಂಟಾಗುತ್ತದೆ. ಈ ಎಲ್ಲ ಪರಿಣಾಮಗಳಿಗೆ ಈ ಬ್ಯಾಕ್ಟೀರಿಯಾ ಸ್ರವಿಸುವ ಒಂದು ನಂಜು ಕಾರಣವಂತೆ. ಈ ನಂಜನ್ನು ಬಾಟುಲಿನಂ ಎಂದು ಹೆಸರಿಸಿದ್ದಾರೆ. ಇದು ಒಂದು ನರವಿಷ, ಅರ್ಥಾತ್ ನರಕೋಶಗಳನ್ನು ಬಾಧಿಸುವ ಅಣು. ಇದರ ಒಂದು ಅಣುವಿನಲ್ಲಿ ಸುಮಾರು 6,700 ಕಾರ್ಬನ್ ಅಣುಗಳು ಜೋಡಿಸಿಕೊಂಡಿರುತ್ತವೆ. ಈ ನಂಜು ಅಸಿಟೈಲ್ ಕೋಲಿನ್ ಎನ್ನುವ ರಾಸಾಯನಿಕದ ತಯಾರಿಕೆಯನ್ನು ತಡೆಯುತ್ತದೆ. ನರಕೋಶದ ತುದಿಗಳಿಂದ ಈ ರಾಸಾಯನಿಕ ಸುರಿದಾಗಲಷ್ಟೇ ನರಕೋಶಗಳ ಮೂಲಕ ಸಾಗುತ್ತಿರುವಂತಹ ಸಂಕೇತಗಳು ಮುಂದಿನ ನರಗಳಿಗೆ ತಲುಪಬಹುದು. ಮೆದುಳಿನ ನಿರ್ದೇಶಗಳು ಅಂಗಗಳನ್ನು ಅಥವಾ ಅಂಗಗಳಿಂದ ಬರುತ್ತಿರುವ ಸಂವೇದನೆಗಳು ಮಿದುಳನ್ನು ತಲುಪಬಹುದು. ಇದಕ್ಕೆ ಅಡ್ಡಿ ಉಂಟಾದಾಗ ಸ್ನಾಯುಗಳ ಚಲನೆಗೂ ಅಡ್ಡಿಯಾಗುತ್ತದೆ. ಹೀಗೆ ಸ್ನಾಯುಗಳು ಚಲಿಸದೇ ಇರುವುದನ್ನೇ ನಾವು ಪಾರ್ಶ್ವವಾಯು ಎನ್ನುತ್ತೇವೆ. ಆದರೆ ಇದನ್ನು ವಿಜ್ಞಾನಿಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದಾರೆ. ಬಾಟುಲಿನಂ ಟಾಕ್ಸಿನ್ ಅನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಬೇಕೆಂದ ನರಗಳಿಗೆ ಚುಚ್ಚಿದರೆ ಆ ನರಗಳು ನಿರ್ದೇಶಿಸುವಂತಹ ಸ್ನಾಯುಗಳು
ಸೆಟೆದುಕೊಳ್ಳುವಂತೆ ಮಾಡಬಹುದು. ಹೀಗೆ ಚರ್ಮ ಸಡಿಲವಾದಾಗ, ನಿರಿಗೆಗಳು ಮೂಡಿರುವಾಗ ಅಲ್ಲಿನ ನರಗಳಿಗೆ ಬಾಟುಲಿನಂ ಟಾಕ್ಸಿನ್ ಅನ್ನು ಚುಚ್ಚಿ ಚರ್ಮದ ಬುಡದಲ್ಲಿರುವ ಸ್ನಾಯುಗಳು ಸೆಟೆದುಕೊಳ್ಳುವಂತೆ ಮಾಡಬಹುದು. ನೆರಿಗೆಗಳನ್ನು ತೀಡಬಹುದು. ಸುಕ್ಕುಗಟ್ಟಿದ ಬಟ್ಟೆಯನ್ನು ಇಸ್ತ್ರಿ ಮಾಡಿದಂತೆ ಸುಕ್ಕುಗಟ್ಟಿದ ಚರ್ಮವನ್ನು ಸಮವಾಗಿಸಬಹುದು. ಇದನ್ನೇ ಬೋಟಾಕ್ಸ್ ಚಿಕಿತ್ಸೆ ಎನ್ನುತ್ತಾರೆ. ಬ್ಯೂಟಿ ಸೆಲೂನುಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ವಯಸ್ಸಾಗಿರುವುದನ್ನು ಮರೆಮಾಚಲು ಈ ಚಿಕಿತ್ಸೆಯನ್ನು ಬಳಸುತ್ತಾರೆ. ಬೋಟಾಕ್ಸ್ ಒಂದು ಉದಾಹರಣೆಯಷ್ಟೆ. ಹೀಗೆ ನಂಜೆನ್ನಿಸುವ ಹಲವು ಸಸ್ಯ ಮೂಲದ ಮತ್ತು ಪ್ರಾಣಿಗಳ ನಂಜನ್ನು ರೋಗ ಚಿಕಿತ್ಸೆಗೆ ಬಳಸಲು ಪರೀಕ್ಷೆಗಳು ನಡೆಯುತ್ತಿವೆ. ಉದಾಹರಣೆಗೆ, ಹರಳು ಗಿಡದ ಬೀಜದಲ್ಲಿರುವ ರಿಸಿನ್ ಬಲು ವಿಷ. ಇದು ಜೀವಕೋಶಗಳನ್ನೇ ಕೊಲ್ಲುತ್ತದೆ. ಹೀಗೆಯೇ ಪಫರ್ ಮೀನು ಎಂದು ಕರೆಯುವ ಟೆಟ್ರಾಡಾನ್ ಜಾತಿಯ ಮೀನುಗಳಲ್ಲಿಯೂ ವಿಷ ಇದೆ. ಇದು ಕೂಡ ನರವಿಷ. ಇದನ್ನೂ ಹೀಗೆಯೇ ಚಿಕಿತ್ಸೆಗಾಗಿ ಬಳಸುವ ಯೋಜನೆಗಳಿವೆ. ಅದೇ ರೀತಿ ಹಾವು ಮತ್ತು ಜೇಡಗಳ ವಿಷಗಳಲ್ಲಿರುವ ರಾಸಾಯನಿಕಗಳನ್ನು ಔಷಧಗಳಾಗಬಹುದೋ ಎಂದು ಪರೀಕ್ಷಿಸುತ್ತಿದ್ದಾರೆ. ಇವೆಲ್ಲಕ್ಕಿಂತಲೂ ಬಲು ಆಸಕ್ತಿಯ ವಿಷಯ ಅಲ್ಲ. ವಿಷ ಎಂದರೆ ಶಂಕು ಹುಳುಗಳಲ್ಲಿರುವ ವಿಷ. ಹಾವು ಹಲ್ಲಿಗಳಂತೆ ಶಂಕು ಹುಳುಗಳು ಶೀಘ್ರವಾಗಿ ಚಲಿಸಲಾರವು. ಹೀಗಾಗಿ ಇವು ಬೇಟೆಯಾಡುವಾಗ ಗುರಿ ತಪ್ಪುವಂತಿಲ್ಲ. ತಪ್ಪಿದರೆ ಹಸಿವಿನಿಂದ ನರಳಬೇಕು ಅಷ್ಟೇ. ಇನ್ನು ತಮ್ಮ ರಕ್ಷಣೆಗೂ ಈ ನಿಧಾನ ಚಲನೆ ದ್ರೋಹಿಯಂತೆಯೇ. ಬಲು ಸುಲಭವಾಗಿ ವೈರಿಗಳ ಬಾಯಿಗೆ ತುತ್ತಾಗಿ ಬಿಡಬಹುದು. ಆದ್ದರಿಂದ ಶಂಕು ಹುಳುಗಳು ವಿಷವನ್ನು ಬೆಳೆಸಿಕೊಂಡಿವೆ ಎನ್ನುವುದು ವಿಜ್ಞಾನಿಗಳ ಊಹೆ. ಅವರ ಊಹೆ ಏನೇ ಇರಲಿ, ಇವು ತಮ್ಮ ಬೇಟೆಯೋ ವೈರಿಯೋ ಹತ್ತಿರ ಬಂದಾಗ ಥಟಕ್ಕನೆ ಚಾಟಿಯಂತಿರುವ ತಮ್ಮ ನಾಲಗೆಯನ್ನು ಬೀಸಿ ಹೊಡೆಯುತ್ತವೆ. ಈ ನಾಲಗೆಯಲ್ಲಿರುವ ಹರಿತವಾದ ಮುಳ್ಳುಗಳ ಮೂಲಕ ವಿಷ ಬೇಟೆ ಇಲ್ಲವೇ ವೈರಿಯ ದೇಹ ಸೇರುತ್ತದೆ. ಬಡಪಾಯೆ ತಪ್ಪಿಸಿಕೊಂಡು ಹೋದರೂ ಕೂಡ ಸ್ವಲ್ಪ ದೂರವಷ್ಟೇ ಹೋಗಬಹುದು. ವಿಷದ ಪರಿಣಾಮ ಹೆಚ್ಚಾಗಿ ಅದು ಮೂರ್ಛೆ ಬೀಳಲೇಬೇಕು. ಅನಂತರ ಶಂಕು ಹುಳುವಿಗೆ ಸುಲಭ ಆಹಾರವಾಗುತ್ತದೆ. ಈ ಬಗ್ಗೆ ಕೆಲವು ದಶಕಗಳ ಹಿಂದೆ ತಿಳಿದಾಗಿನಿಂದಲೂ ಪ್ರಪಂಚದ ವಿವಿಧೆಡೆ ವಿಜ್ಞಾನಿಗಳು ಇಂತಹ ವಿಷವಿರುವ ಶಂಕು ಹುಳುಗಳನ್ನು ಪರಿಶೀಲಿಸುತ್ತಿದ್ದಾರೆ. ಈ ಎಲ್ಲ ಶಂಕು ಹುಳುಗಳ ಅಧ್ಯಯನಗಳನ್ನು ಕ್ರೋಢೀಕರಿಸಿರುವ ವಿಯೆನ್ನಾ ವಿಶ್ವವಿದ್ಯಾನಿಲಯದ ಮಾರ್ಕಸ್ ಮುಟ್ಟೆನ್ತೇಲರ್ ಮತ್ತು ಸಂಗಡಿಗರು ವಿವಿಧ ವಿಷಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿದ್ದಾರೆ. ಒಟ್ಟು 750 ಬಗೆಯ ಶಂಕು ಹುಳುಗಳಲ್ಲಿ ಈ ವಿಷಗಳನ್ನು ಅಧ್ಯಯನ ಮಾಡಲಾಗಿದೆಯಂತೆ. ಇವುಗಳು ಪ್ರತಿಯೊಂದರ ವಿಷದಲ್ಲಿಯೂ ಸಾವಿರಾರು ಪೆಪ್ಟೈಡ್ಗಳು ಅಂದರೆ ನಂಜುಗಳು ಇರುತ್ತವೆಯಂತೆ. ಈ ಒಂದೊಂದು ಪೆಪ್ಟೈಡು ಒಂದೊಂದು ನಂಜಾಗಬಹುದು. ಇವು ಒಂದೊಂದರ ಕೆಲಸವು ಅಲ್ಪ ಸ್ವಲ್ಪ ಬೇರೆಯಾಗಿರುತ್ತದೆ. ತನ್ನ ಎದುರಿಗಿರುವುದು ಊಟವೋ ಬೇಟೆಗಾರನೋ ಎನ್ನುವುದಕ್ಕೆ ತಕ್ಕಂತೆ ತಾನು ಚುಚ್ಚುವ ವಿಷದಲ್ಲಿ ಇರುವ ಪೆಪ್ಟೈಡುಗಳ ಮಿಶ್ರಣವನ್ನು ಶಂಕು ಹುಳುಗಳು ಮಿಶ್ರ ಮಾಡುತ್ತವೆಯಂತೆ. ಈ ಎಲ್ಲ ಸಾವಿರಾರು ಪೆಪ್ಟೈಡ್ಗಳು ಕೂಡ ಕೇವಲ 20-30 ಅಮೈನೋ ಆಮ್ಲಗಳ ಸರಪಳಿಯಾಗಿರುತ್ತವೆ ಎನ್ನುತ್ತದೆ ಈ ವರದಿ. ಶಂಕು ಹುಳುವಿನ ವಿಷದಿಂದ ಪಡೆದ ಒಂದು ನಂಜನ್ನು ಔಷಧವನ್ನಾಗಿ ಬಳಸಲು ಈಗಾಗಲೇ ಅಮೆರಿಕ ಸರ್ಕಾರದ ಔಷಧ ಮತ್ತು ರಾಸಾಯನಿಕಗಳ ನಿಯಂತ್ರಣ ಸಂಸ್ಥೆ ಪರವಾನಗಿ ನೀಡಿದೆ. ಇದನ್ನು ದೀರ್ಘಕಾಲದ ನೋವಿನ ಚಿಕಿತ್ಸೆಗಾಗಿ ಬಳಸಬಹುದಂತೆ. ಇದು ನರಕೋಶಗಳಲ್ಲಿ ನೋವಿನ ಸಂದೇಶಗಳನ್ನು ಹೊತ್ತೊಯ್ಯುವ ಅಯಾನು ಚಾನಲ್ಲು ಎನ್ನುವ ಪ್ರೋಟೀನ್ಗಳ ಕೆಲಸವನ್ನು ನಿರ್ಬಂಧಿಸುತ್ತದೆ. ತನ್ಮೂಲಕ ನೋವಿನ ಸಂಕೇತಗಳು ಹರಿಯದಂತೆ ಮಾಡುತ್ತದೆಯಂತೆ. ಅರ್ಥಾತ್ ನೋವು ಆಗುತ್ತಿರುವುದು ನಮಗೆ ತಿಳಿಯುವುದೇ ಇಲ್ಲ, ಒಂದು ಬಗೆಯಲ್ಲಿ ಅರಿವಳಿಕೆ ಎನ್ನಿ. ಪ್ರತಿಯೊಂದು ಪೆಪ್ಟೈಡು ಕೂಡ ಬಲು ವಿಶೇಷ ಕಾರ್ಯವನ್ನು ಎಸಗುವುದರಿಂದ ಇವುಗಳನ್ನು ನಿರ್ದಿಷ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಬಹುದು. ಇಲ್ಲವೇ ಇವಕ್ಕೆ ಬಣ್ಣದ ಗುರುತನ್ನು ಅಂಟಿಸಿ ನರಕೋಶಗಳಲ್ಲಿ ನಡೆಯುವ ವಿವಿಧ ಕಾರ್ಯಗಳನ್ನು ಪತ್ತೆ ಮಾಡಲು ಬಳಸಬಹುದು ಎನ್ನುತ್ತಾರೆ ಮಾರ್ಕಸ್. ಹೀಗಿದೆ ನೋಡಿ ವಿಷಗಳು ಔಷಧವಾಗುವ ವಿಧ. ಇದು ಇಂದಿನ ಸುದ್ದಿ ಸಂಶೋಧನೆ, ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886643228 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.